समुद्धरते जगन्निवहते भूगोलमुद्बिभ्रते दैत्यान् धारयते बलिं चलयते क्षत्रक्षयं कुर्वते पौलस्त्यं जयते हलं कलयते कारुण्यमातन्वते म्लेच्छान् मूर्छयते दशाकृतिकृते कृष्णो तुभ्यं नमः। ಈಗ ಮತ್ಸ್ಯಾವತಾರವನ್ನು ಸ್ವಲ್ಪ ಅನುಭವಿಸೋಣ. ಮತ್ಸ್ಯಾವತಾರ ನಡೆದದ್ದು ಯಾವಾಗ? ಶ್ರೀಮದ್ ಭಾಗವತಕಾರರು ಒಂದು ಕೋಷ್ಟಕ ಕೊಡ್ತಾರೆ. ಈಗಿರುವ ಚತುರ್ಮುಖ ಬ್ರಹ್ಮನ ಆಯುಷ್ಯದಲ್ಲಿ ಒಟ್ಟು 14 ಮನುಗಳಲ್ಲಿ 6ನೇ ಮನ್ವಂತರದ ಕೊನೆಯಲ್ಲಿ ನಡೆಯಿತು. ಬ್ರಹ್ಮನ ಒಂದು ದಿವಸಕ್ಕೆ ಒಂದು ಕಲ್ಪ ಅಂತಾರೆ. ಬ್ರಹ್ಮನ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬ ಮನು ಹುಟ್ಟಿ ಅವನು ಸತ್ತು ಹೀಗೆ ಬೇರೆ ಬೇರೆ ಒಂದು ಚತುರ್ಯುಗಕ್ಕೆ ಈಗ 14 ಮನುಗಳು 1000 ಚತುರ್ಯುಗಗಳು ಬ್ರಹ್ಮನಿಗೆ ಹಗಲು, ಇನ್ನೊಂದು 1000 ಚತುರ್ಯುಗ ಒಂದು ರಾತ್ರಿ, ಎರಡು ಹೀಗೆ ಕೂಡಿದರೆ ಒಂದು ಪೂರ್ಣ ದಿವಸ. ಈಗ ನಡೆದಿರೋದರಲ್ಲಿ ಸ್ವಯಂಭವ ಮನು, ಸ್ವರೋಚಿಷಮನು, ಉತ್ತಮ ಮನು, ತಾಮಸವನು, ರೈವತಮನು, ಚಾಕ್ಷುಷಮನು. ಆ ಚಾಕ್ಷುಷಮನ್ನುವಂಥರದ ಕೊನೆಯಲ್ಲಿ ಈ ಮತ್ಸ್ಯಾವತಾರ ನಡೆಯಿತು ಅಂತಾರೆ. ಇದರಲ್ಲಿ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿಯೂ ಒಂದು ಅಂಶವಿದೆ, ತಾತ್ವಿಕವಾಗಿಯೂ ಒಂದು ಅಂಶವಿದೆ. ಅದೇನದು ಎರಡನ್ನು ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಈಗ ನಾವು ಕೇಳ್ತೇವೆ, ಭೂಮಿ ಅದರ ಶಖೆ ಉಷ್ಣಮಾಪನ, ಉಷ್ಣ ಶಕ್ತಿ ಹೆಚ್ಚಾಗ್ತಾ ಇದೆ, ಅರ್ತ್ ಈಸ್ ಗೆಟಿಂಗ್ ಹೀಟೆಡ್ ಅಪ್. ಬಹಳ ನಿಧಾನವಾಗಿ ಹೇಳ್ತಾರೆ ಎಷ್ಟು ಡಿಗ್ರಿ. ಹೀಗಾದಾಗ ಉತ್ತರ ಮತ್ತು ದಕ್ಷಿಣ ಧ್ರುವ ಪ್ರದೇಶದ ಮಂಜುಗಡ್ಡೆಗಳೆಲ್ಲ ಕರಗುತ್ತವೆ. ಹಿಮಾಲಯ ಅಲ್ಲದೆ ಇನ್ನೂ ಎಷ್ಟು ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಮೇಲೆ ಕೂತಿರುವ ಹಿಮವೆಲ್ಲ ಕರಗಿ ಅದು ಸಮುದ್ರಕ್ಕೆ ಹೋದಾಗ 100 ಮೀಟರ್ ಎತ್ತರಕ್ಕೆ ಸಮುದ್ರ ಬೆಳೆದು ಭೂಮಿಯನ್ನು ನುಂಗುತ್ತದೆ, ಉಕ್ಕಿ ಬರುತ್ತದೆ ಪ್ರವಾಹ, ಅದು ಜಲಪ್ರಳಯ ಅಂತ ಹೇಳ್ತೇವೆ. ಇಂಥದ್ದೊಂದು ಪ್ರಳಯ ನಡೆದ ಕಾಲ ಇದು ಮತ್ಸ್ಯಾವತಾರ ಕಾಲದಲ್ಲಿ. ಆವಾಗ ನಮ್ಮ ದಕ್ಷಿಣ ಭಾರತ ದೇಶ ಒಂದು ಸಣ್ಣ ದ್ವೀಪವಾಗಿ ನೇರಳೆ ಹಣ್ಣಿನಂತೆ ಜಂಬೂ ದ್ವೀಪ ಅನಿಸಿಕೊಂಡು ಉತ್ತರ ಭಾರತ ಪೂರ್ತಿ ನೀರಲ್ಲಿ ಮುಳುಗಿ ಹಿಮವತ್ ಪರ್ವತಕ್ಕೂ ವಿಂಧ್ಯ ಪರ್ವತಕ್ಕೂ ನಡುವೆ ಸಮುದ್ರವೇ ತುಂಬಿಕೊಂಡು ಆಗ ಮುಂದಿನ ಮನ್ವಂತರ ಸೃಷ್ಟಿಗೆ ಬೇಕಾದ ಸಸ್ಯಗಳು, ವನಸ್ಪತಿಗಳು, ಪ್ರಾಣಿಗಳು, ಪಶುಗಳು, ಅದಕ್ಕೆ ಬೇಕಾದ ಪ್ರಾಣಿವರ್ಗ, ಅದಕ್ಕೆ ಬೇಕಾದ ಜ್ಞಾನವರ್ಗ, ವೇದ ಇತ್ಯಾದಿಗಳನ್ನೆಲ್ಲ ದೋಣಿಯಲ್ಲಿ ತುಂಬಿಕೊಂಡು ಹೊಸ ಮನುವನ್ನು ಭಗವಂತ ಅಪ್ಪಣೆ ಕೊಟ್ಟು ನೀನು ಈ ಮಾರ್ಗವಾಗಿ ಹೋಗಿ ಮುಂದಿನ ಸೃಷ್ಟಿ ಮಾಡು ಅಂತ ಹೇಳ್ತಾನೆ ಅನ್ನೋದು ಇದು ಕಥೆ. ಇದು ನಡೆದದ್ದು ಎಷ್ಟೋ 1000 ವರ್ಷಗಳಿಗೆ ಹಿಂದೆ ನಡೆಯಿತು ಅನ್ನುವ ಒಂದು ಈ ಜಲಪ್ರಳಯದ ಕಲ್ಪನೆ ಅನೇಕ ಜನಾಂಗಗಳವರ ಇತಿಹಾಸದಲ್ಲಿ ದಾಖಲೆಯೂ ಇರೋಣದ್ರಿಂದ ನಾವಿದನ್ನು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಕಥೆ ಹೇಗೆ ನಡೆಯಿತು ತತ್ವವನ್ನು ಮೊದಲು ನೋಡೋಣ. ಇದು ನಡೆದಿದ್ದಲ್ಲಿ ದಕ್ಷಿಣ ಭಾರತದಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಗೋವಿತ್ರ ಬ್ರಾಹ್ಮಣರು ಗೋವುಗಳು ಸುರಸಾಧೂನಾಂ ಛಂದಸಾಮಪಿ ಚೇಶ್ವರ ವೇದ ರಕ್ಷಣೆಗೆ ಸಾಧುಗಳ ರಕ್ಷಣೆಗೆ ರಕ್ಷಾಮಿಚ್ಛನ್ ತನೋರ್ಧತ್ತೆ ಧರ್ಮಸ್ಯಾರ್ಥಸ್ಯ ಚೈವಹಿ. ಧರ್ಮರಕ್ಷಣೆಗೋಸ್ಕರ ಭಗವಂತ ನಾನಾ ಪಶುಪ್ರಾಣಿಗಳ ರೂಪವನ್ನು ಎತ್ತಿಕೊಳ್ತಾನೆ, ಅವತಾರ ಮಾಡ್ತಾ. ಅದರಲ್ಲಿ ಉಚ್ಚಾವಚೇಶು ಭೂತೇಶು ಚರನ್ನು ವಾಯುರಿವ ಈಶ್ವರ. ಗಾಳಿ ಎಲ್ಲ ಪ್ರಾಣಿಗಳಲ್ಲಿ ಸಂಚಾರ ಮಾಡಿದರು ಅವುಗಳ ದೋಷ ತೊಟ್ಟದೇ ಇರುವಂತೆ. ಮತ್ಸ್ಯವಾಗ್ತಾನೆ, ಕೂರ್ಮವಾಗ್ತಾನೆ. ಸಾಮಾನ್ಯವಾಗಿ ಮೀನು ಅಂದರೆ ಸಣ್ಣ ಪ್ರಾಣಿ, ತಿರಸ್ಕಾರದಿಂದ ನೋಡ್ತೇವೆ. ವರಾಹ ಅಂದರೆ ತಿರಸ್ಕಾರವಾಗಿ ನೋಡ್ತೇವೆ. ಮನುಷ್ಯ ಅಂದರೆ ಶ್ರೇಷ್ಠ ಅಂತ ತಿಳ್ಕೊಳ್ತೇವೆ. ಭಗವಂತನಿಗಂಥ ವ್ಯತ್ಯಾಸವಿಲ್ಲ ಅಂತ ಹೇಳಿದರು. ಇದು ನಡೆದಿದ್ದು ಹೇಗೆ? ದಕ್ಷಿಣ ಭಾರತದಲ್ಲಿ ದ್ರಾವಿಡ ದೇಶದಲ್ಲಿ, ಈಗ ತಮಿಳು ನಾವು ಮಾತನಾಡೋ ದೇಶದಲ್ಲಿ
ಅದು ಪಾಂಡ್ಯ ದೇಶದಲ್ಲಿ ಒಂದು ನದಿಯ ತೀರ, ಈಗ ನಾವು ಪೆನ್ನಾರ್ ಅಂತ ಕರೆಯುವ ನದಿ ತೀರದಲ್ಲಿ, ಅಂದರೆ ನಮ್ಮ ಉತ್ತರ ಆರ್ಕಾಟ್ ಡಿಸ್ಟ್ರಿಕ್ಟು ಮಹಾಬಲಿಪುರಂ ಅಂತ ಏನು ಹೇಳ್ತೇವೆ ಸಮುದ್ರ ತೀರ, ಅದರ ಹತ್ತಿರದಲ್ಲಿ ನಡೆದ ಒಂದು ಕಥೆ ಇದು. ಅಲ್ಲಿ ಕೃತಮಾಲ, ಅದಕ್ಕೆ ಹಳೆಯ ಕಾಲದಲ್ಲಿ ಸಂಸ್ಕೃತದಲ್ಲಿ ಕೃತಮಾಲ ಅಂತ ಹೇಳ್ತಿದ್ರು. ಅಲ್ಲಿ ದೊರೆಯಾಗಿದ್ದವನು ಶ್ರಾದ್ದ ದೇವ ಅಂತ ಅವನ ಹೆಸರು. ಇವನು ಸೂರ್ಯನ ಮಗ, ವಿವಸ್ವಂತನ ಮಗ, ಆದ್ದರಿಂದ ಅವನೇ ವೈವಸ್ವತ. ಅವನ ಹೆಸರಲ್ಲಿ ಈಗ ನಡೆಯುವ ಕಾಲಘಟ್ಟಕ್ಕೆ ವೈವಸ್ವತ ಮನ್ವಂತರ ಅಂತ ಹೇಳ್ತೇವೆ ಪಂಚಾಂಗದಲ್ಲಿ ನಾವು ನೋಡಿದರೆ. ಅವನ ಕಾಲದಲ್ಲಿ ನಡೆಯಿತು. ಅದು ಹೇಗೆ ನಡೆಯಿತು? ಅವನು ಭಗವಂತ ಭಕ್ತನಾಗಿ ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡ್ತಾ ನದಿಗೆ ಹೋಗಿ ಸ್ನಾನ ಅರ್ಘ್ಯ ಪ್ರದಾನಾದಿಗಳನ್ನು ಮಾಡ್ಕೊಂಡ್ಬರ್ತಿದ್ದ. ಅವನಿಗೆ ಇನ್ನೊಂದು ಹೆಸರು ಸತ್ಯವ್ರತ ಅಂತ. ಈ ಕಾಂಚಿ ಮಂಡಲ, ಕಾಂಚೀಪುರಂ ಮಂಡಲಕ್ಕೆ ಸತ್ಯವ್ರತ ಕ್ಷೇತ್ರ ಅಂತ ಈಗಲೂ ಹೇಳ್ತೇವೆ, ಚಂಗಲ್ಪಟ್ಟು ಡಿಸ್ಟ್ರಿಕ್ಟು. ತತ್ರ ರಾಜಋಷಿ ಕಶ್ಚಿತ್ ನಾಂನ ಸತ್ಯವ್ರತೋ ಮಹಾನ್ ನಾರಾಯಣ ಪರೋ ತಪ್ಯತಿ ತಪಸ್ಸು ಸಲೀಲಾಶನ. ಅವನು ಅನೇಕ ದಿವಸ ಒಂದು ವ್ರತವನ್ನು ಮಾಡಿದ. ಬರೀ ದೇವ್ರ ತೀರ್ಥ ಮಾತ್ರ ಕುಡಿತಾ ಇದ್ದ. ಒಂದು ದಿವಸ ಏನಾಯಿತು, ನದಿಗೆ ಮಾಮೂಲಾಗಿ ಹೋಗಿದ್ದಾನೆ ಪೆನ್ನಾರ್ ನದಿ. ಸ್ವಲ್ಪ ಬಿಸಿಲು ಕಾಲ ಹೆಚ್ಚಾಗಿತ್ತು. ಆವಾಗ ಅರ್ಘ್ಯವನ್ನು ಕೊಡಬೇಕು. ಅರಮನೆಯ ಬ್ರಾಹ್ಮಣ ಓಟುಗಳೆಲ್ಲ ಅವನ ಜೊತೆಯಲ್ಲಿ ಕೂತ್ಕೊಂಡು ಇವನು ಕೈಯಲ್ಲಿ ನೀರು ಬೊಗಸೆಯಲ್ಲಿ ಎತ್ತಿಕೊಂಡ್ರೆ ಅದಕ್ಕೆ ಒಬ್ಬ ಹುಡುಗ ತುಳಸಿ ಹಾಕೋದು, ಒಬ್ಬ ಹುಲ್ಲು ಗರಿಕೆ ಹಾಕೋದು, ಒಬ್ಬ ಏಲಕ್ಕಿ ಪುಡಿ ಹಾಕೋದು, ಹೀಗೆ ಪರಿಕರಗಳನ್ನೆಲ್ಲ ತುಂಬಿಕೊಂಡು ಸೂರ್ಯ ಭಗವಂತನಿಗೆ ಅರ್ಘ್ಯವನ್ನು ಕೊಡುವ ಕಾಲಕ್ಕೆ ಒಂದು ಸಣ್ಣ ಮೀನು ನೀರಿನೊಳಗೆ ಅವನ ಕೈಗೆ ಬಂತು. ಸೀಗಡಿ ಮೀನು ಅಂತ ಹೇಳ್ತಾ, ಅತ್ಯಂತ ಸಣ್ಣ ಮೀನು, ಯಾವುದು ಈ ಕುಂಬಳಕಾಯಿ ಬೀಜದಷ್ಟು ಸಣ್ಣ ಆಕಾರ. ಮೀನು ಕೈಗೆ ಬಂದು ಕೂಡಲೇ ಚೀದು ಅಶುದ್ಧವಾಯ್ತಲ್ಲ, ಅದು ನೀರನ್ನು ಕೆಳಗೆ ಚೆಲ್ಲಿ ಮತ್ತೆ ನೀರನ್ನು ಬೇರೆ ನೀರನ್ನು ತಗೊಳ್ಳುವಾಗ ಆ ಮೀನು ಹೇಳಿತು ಮನುಷ್ಯಧ್ವನಿಯಲ್ಲಿ, ಹೇ ರಾಜನ್, ನೀ ನನ್ನನ್ನು ಹೀಗೆ ಕೆಳಗಡೆ ಅನಾಥನನ್ನಾಗಿ ಬಿಡಬೇಡ. ಈ ಸುತ್ತಮುತ್ತ ಮೀನುಗಳು ತುಂಬ ಕಾಟ ಕೊಡ್ತಾ ಇವೆ ನನಗೆ, ನಾನು ಯಾರ ರಕ್ಷಣೆ ಇಲ್ಲದೆ ಇದ್ದೇನೆ, ನಾನು ತಿಂದು ಹಾಕಿಬಿಡ್ತವೆ ಅವು ಮೀನುಗಳು, ದಯವಿಟ್ಟು ನನಗೆ ಆಶ್ರಯ ಕೊಡು. ಅತ್ಲಾಗಿತ್ಲಾಗಿ ನೋಡಿದ ಇದು ಮೀನು ಮಾತಾಡ್ತಿದೆ ಅಂತ ಅನ್ನಿಸ್ಲಿಲ್ಲ ಅವನಿಗೆ. ಅದಕ್ಕೋಸ್ಕರವಾಗಿ ಮತ್ತೆ ನೀರು ಕೆಳಗೆ ಚೆಲ್ಲಿದ. ಬೇರೆ ತಗೊಂಡ್ರೆ ನಾನೇ ಮಾತಾಡ್ತಿರೋದು ಮೀನು, ದಯವಿಟ್ಟು ನನ್ನನ್ನು ಹಾಗೆ ಮಾಡಬೇಡ ಅಂತ ಎರಡು ಮೂರು ಸಲ ಹೇಳ್ತು. ಆಮೇಲೆ ಕೈಗೆ ಎತ್ಕೊಂಡು ನೋಡ್ತಾರೆ, ಇದು ವಿಚಿತ್ರವಾದ ಮೀನು, ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದೆ, ಏನೋ ಆಶ್ಚರ್ಯ ಇರಬೇಕಲ್ಲ ಅಂತ ತಿಳ್ಕೊಂಡು, ಯಾರು ನೀನು ಅಂತ ಕೇಳಿದ. ನಾನೊಂದು ಸಣ್ಣ ಮೀನು, ತನ್ನ ಸ್ವರೂಪ ಹೇಳಲಿಲ್ಲ ಅದು. ಇವತ್ತೊಂದು ರಾತ್ರಿ ನನಗೆ ರಕ್ಷಣೆಯನ್ನು ಕೊಡು. ಏನು ರಕ್ಷಣೆ ಯಾಕೆ ಕೊಡಬೇಕು ನಿನಗೆ? ನಿನ್ನ ಕಮಂಡಲುವಿನಲ್ಲಿ ನನ್ನನ್ನು ಹಾಕಿ ಅರಮನೆಗೆ ತಗೊಂಡು ಹೋಗಿಬಿಡು, ಬೆಳಗ್ಗೆ ಏನಾರು ನೋಡೋಣ. ಇಷ್ಟೇ ತಾನೇ ಅಂತ ದೊರೆ ಸಂಧ್ಯಾವನ್ನು ಮುಗಿಸಿ ತನ್ನ ಕಮಂಡಲುವಿನಲ್ಲಿ ಆ ಮೀನನ್ನು ಶೇಖರಿಸಿಕೊಂಡು ರಾತ್ರಿ ತಾನು ಮಲಗುವ ಮನೆಯಲ್ಲಿಯೇ ತನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಬೆಳಗಾಗೋದ್ರಲ್ಲಿ ನೋಡ್ತಾನೆ, ಅದು ಕಮಂಡಲುವಷ್ಟು ದೊಡ್ಡದಾಗಿ ಬೆಳೆದಿದೆ ಆ ಮೀನು. ಗುರು 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 ಶಬ್ದ ಮಾಡ್ತಾ ಇದೆ. ಮತ್ತೆ ಹೇಳಿತು, ಮಹಾರಾಜ, ನೀನು ಆಶ್ರಯ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞ, ಆದರೆ ಕಮಂಡಲು ತೀರ ಸಣ್ಣದಾಗಿದೆ, ನನಗೆ ಬೆಳೆಯೋದಕ್ಕೆ ಕಷ್ಟ. ನಿನ್ನ ಅರಮನೆಯ ತೋಟದಲ್ಲಿರ್ತಕ್ಕಂಥ ಒಂದು ದೊಡ್ಡ ಕೃತಕವಾದಂತಹ ಸರೋವರ ಮಾಡಿದ್ದೀಯಲ್ಲ, ಫೌಂಟನ್ಸ್ ಅಂತ ಮಾಡ್ತಾರೆ ನೋಡಿ, ಅಲ್ಲಿ ನನ್ನನ್ನು ಬಿಟ್ಟುಬಿಡು, ಮತ್ತೆ ನೋಡ್ತೇನೆ. ಸರಿ, ಅಲ್ಲಿ ಬಿಟ್ಟ. ಅಲ್ಲಿ ಬೇಕಾದಷ್ಟು ಹಂಸಗಳು, ತಾವರೆ ಪುಷ್ಪಗಳು, ಕೃತಕವಾದ ಸರೋವರ. ರಾಜನಿಗೆ ಯೋಚನೆ, ನನ್ನ ನಂಬ್ಕೊಂಡು ಬಂದಿದೆ, ಈಕೇನು ಆಪತ್ತಾಗುತ್ತೀವೋ ಅಂತ. ಬೆಳಗ್ಗೆ ಆನ್ಹಿಕ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ನೋಡ್ತಾನೆ, ಅದು ಆ ಸಣ್ಣ ಕೊಳದ ತುಂಬ ತುಂಬಿಕೊಂಡು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಆಶ್ಚರ್ಯವಾಯಿತು, ಯಾರಯ್ಯ ನೀನು, ಮಹಾಪುರುಷ, ಯೋಗಿಯೋ, ಸಿದ್ಧನೋ, ಯಕ್ಷನೋ, ನನ್ನ ಯಾಕೆ ಹೀಗೆ ಪರೀಕ್ಷೆ ಮಾಡ್ತೀಯೇ ಅಂತ ಕೇಳಿದಾಗ, ಇಲ್ಲ, ನಾನು ತುಂಬ ಆಕೃತಿಗೆ ದೊಡ್ಡದಾಗಿರೋದ್ರಿಂದ ಈ ಸಣ್ಣ ಜಾಗ, ನನ್ನನ್ನು ದೊಡ್ಡ ಕೆರೆಯಲ್ಲಿ ಬಿಡು, ನಿಮ್ಮೂರ ಹತ್ರ ಇರೋ ಕೆರೆಯಲ್ಲಿ ಅಂತ ಹೇಳಿತು. ಸರಿ, ಕೆರೆಯಲ್ಲಿ ಬಿಟ್ಟ. ಮಾರನೇ ದಿವಸ ನೋಡಿದ್ರೆ ಕೆರೆ ತುಂಬ ತುಂಬಿಕೊಂಡಿದೆ.
ಆಮೇಲೆ ಸಮುದ್ರದಲ್ಲೇ ಬಿಡು ಅಂತ ಕೇಳಿತು. ಆಮೇಲೆ ಸಮುದ್ರದಲ್ಲಿಯೂ ಅತ್ಯಂತ ಭಯಂಕರವಾದ ಸುಂದರ ಆಕೃತಿಯನ್ನು ತಾಳಿಕೊಂಡು ರಾಜನಿಗೆ ಹೇಳಿತು, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದ್ದೇನೆ ದೊರೆಯೇ, ನಾನೇ ಶ್ರೀಮನ್ನಾರಾಯಣ ಭಗವಂತ, ನಿನ್ನ ಪರೀಕ್ಷೆಗೋಸ್ಕರವಾಗಿ ನಾನು ಈ ಆಕಾರವನ್ನು ತಾಳಿ ನಿನ್ನಲ್ಲಿ ಕಾರುಣ್ಯ ಗುಣ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಹೀಗೆ ಮಾಡಬೇಕಾಯಿತು. ಆದ್ದರಿಂದ ಈ ಸ್ವಲ್ಪ ದಿವಸದಲ್ಲಿ, ಏಳು ದಿವಸದಲ್ಲಿ ಸಮುದ್ರ ಉಕ್ಕೇರಿ ಬಂದು ಇಡೀ ಜಗತ್ತನ್ನು ಒಂದು ದೃಷ್ಟಿಯಲ್ಲಿ ಕೊತ್ತು ಹಾಕಿಬಿಡಿ. ಸಪ್ತಮೇ ಅದ್ಯತನಾದೂರ್ಧ್ವಂ ಅಹನಿಯೇ ತದರಿಂದಮ ನಿಮಂಕ್ಷತಿ. ಈ ಭೂಮಿ ಮುಳುಗಿ ಹೋಗುತ್ತೆ ಇಲ್ಲಿಂದ ಏಳನೇ ದಿವಸಕ್ಕೆ. ತ್ರೈಲೋಕ್ಯಂ ಭೂರ್ಭುವಾಧಿಕಂ ತ್ರಿಲೋಕ್ಯಾಂ ಲೀಯಮಾನಾಯಾಂ ಸಂವರ್ತಾಂ ಭಸಿವೈತದ. ನೂರು ಲೋಕಗಳು ಆ ನೀರಲ್ಲಿ ಕೊಚ್ಚಿ ಹೋಗುವಾಗ ಒಂದು ಆಶ್ಚರ್ಯ ತೋರಿಸ್ತೇನೆ. ನಿನ್ನ ಬಳಿಗೆ ಉಪಸ್ಥಾಸ್ಯತಿ ನೋವು ಕಾಚಿತ್. ಒಂದು ದೊಡ್ಡ ಹಡಗು ಬರ್ತದೆ, ಆ ಹಡಗಿನ ಒಳಗಡೆಯಲ್ಲಿ ಆ ಏನೇನು ಮುಂದಿನ ಸೃಷ್ಟಿಗೆ ಬೇಕೋ ಆ ತಳಿಗಳನ್ನೆಲ್ಲ ಒಂದೊಂದನ್ನಾಗಿ ಒಂದೊಂದು ಜಾತಿ ಸಸ್ಯಕ್ಕೆ ಗಿಡ ಮರ ವನಸ್ಪತಿ ಪಶು ಪ್ರಾಣಿಗಳಲ್ಲಿ ಒಂದು ಆಡು ಒಂದು ಕೋಳಿ ಒಂದು ಆನೆ ಒಂದು ಕುದುರೆ ಒಂದು ಗೋವು ಹಾಗೆ ಅಶ್ವತ್ಥ ವೃಕ್ಷ ಹುಣಸೆ ಮರ ಅದು ಇದು ಏನೇನು ಬೇಕೋ ಎಲ್ಲವನ್ನು ನೀನು ತುಂಬಿಕೊಂಡು ಅಷ್ಟು ದೊಡ್ಡದರಲ್ಲಿ ನಾನು ಆ ಹೊತ್ತಿಗೆ ಮಹಾಮತ್ಸ್ಯವಾಗಿ ಬರ್ತೇನೆ. ಈ ಹಡಗಿನ ತುದಿ ಹಗ್ಗವನ್ನು ಮತ್ಸ್ಯವಾಗಿರುವ ನನ್ನ ಕೋರೆ ಹಲ್ಲಿಗೆ ನೀನು ಗಂಟು ಹಾಕಿಬಿಡು. ಅದಾದ ಮೇಲೆ ಸಪ್ತಋಷಿಭಿ ಪರಿವೃತ ಸರ್ವಸತ್ವೋಪಬೃಂಹಿತ. ಸಪ್ತಋಷಿಗಳು ಬರ್ತಾರೆ ನಿಮಗೆ ದಾರಿ ತೋರಿಸೋದಕ್ಕೆ. ನೀನು ಆ ದೊಡ್ಡ ನಾವಿಲ್ಲಿ ಆಗ ಹತ್ತಿ ಕೂತ್ಕೋಬೇಕು. ಆರುಹ್ಯ ಬೃಹತೀಂ ನಾವಂ ವಿಚರಿಸ್ಯಸಿ ಅವಿಕ್ಲವ. ನಿನಗೇನು ಆಯಾಸ ಆಗೋದಿಲ್ಲ. ಎಲ್ಲಿ ಹೋಗಬೇಕು ಅಂದರೆ ನಿನ್ನ ಜವಾಬ್ದಾರಿ ಅಲ್ಲ, ನಾ ಕರ್ಕೊಂಡು ಹೋಗ್ತೀನಿ ಅದನ್ನು. ಏ ಕಾರಣವೇ ನಿರಹಾಲೋಕೆ ಋಷೀಣಾಮೇವ ವರ್ಚಸ ದೋಧೂಯಮಾನಾಂ ತಾಂ ನಾವಂ ಸಮೀರೇಣ ಬಲೀಯಸ. ಎಲ್ಲಿ ನೋಡಿದರೂ ಬರೀ ಜಲ ಜಲ, ಏ ಕಾರಣವ. ಋಷಿಗಳಿಗೆ ಮಾತ್ರ ಅದಕ್ಕೆ ಗೊತ್ತಾಗುತ್ತೆ. ಅವ್ರ ದಾರಿ ತೋರಿಸ್ತಾರೆ, ನಾನು ಮುಂದೆ ಕರ್ಕೊಂಡು ಹೋಗ್ತೇನೆ. ಈ ಪ್ರವಾಹ ಇಳಿಯುವ ತನಕ ಇದು ಮುಂದಕ್ಕೆ ಹೋಗಿ 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 ಒಂದು ಕಡೆಯಲ್ಲಿ ನಾನು ನಿಂತುಕೊಂಡಾಗ ಹಡಗನ್ನು ಇಳಿಸು, ಅಲ್ಲಿ ಕಟ್ಟಿ ಹಾಕಿ ಆ ನೀರೆಲ್ಲ ಇಳಿದು ಯಥಾ ಮೂಲದಲ್ಲಿ ಹೇಗಿತ್ತೋ ಹಾಗೆ ಸಮುದ್ರ ತನ್ನ ಸ್ವರೂಪಕ್ಕೆ ಬಂದಾಗ ನೀನು ಈ ದೋಣಿಯಲ್ಲಿ ಅಥವಾ ಹಡಗಿನಲ್ಲಿ ತುಂಬಿಕೊಂಡಂತಹ ಸಸ್ಯ ಪಶು ಪಕ್ಷಿ ವನಸ್ಪತಿಗಳ ಜಾತಿಯಿಂದ ಮತ್ತೆ ಸೃಷ್ಟಿಯನ್ನು ಮಾಡಿ ಅವುಗಳನ್ನೆಲ್ಲ ಬೆಳೆಸಿ ಮುಂದೆ ಬರುವ ಕಾಲಖಂಡಕ್ಕೆ ನಿನ್ನ ಹೆಸರು ಉಂಟಾಗಲಿ, ವಯೋಸ್ವತ ಮನ್ವಂತರ ಅಂತ ಹೆಸರಾಗಲಿ. ಇದನ್ನು ಯಾತಕ್ಕೆ ಮಾಡಿದೆ ಅಂದರೆ ಒಬ್ಬ ದೊರೆಯಾಗುವವನಿಗೆ, ಒಬ್ಬ ಪ್ರಜಾಪತಿ ಎನಿಸಿಕೊಳ್ಳೋವನಿಗೆ, ಒಬ್ಬ ಮನುವನಿಸಿಕೊಳ್ಳೋವನಿಗೆ ನನ್ನ ಗುಣ ಇರಬೇಕು, ಕಾರುಣ್ಯವೆಂಬ ಗುಣ ಜೀವಪ್ರಾಣಿಗಳಲ್ಲಿ. ಆ ಸಣ್ಣ ಮರಿ ಮೀನಿಗೂ ನೀನು ಕರುಣೆ ತೋರಿಸಿದ್ರಿಂದ ನಿನಗಿಂಥ ಕೀರ್ತಿ ಉಂಟಾಗುತ್ತೆ ಅಂತ ಆ ಮತ್ಸ್ಯ ಹೇಳಿಬಿಡ್ತು. ದೊರೆಗೆ ಆಶ್ಚರ್ಯವಾಯಿತು, ಅವನು ಮಾಡಿದ ತಪಸ್ಸಿನ ಸಿದ್ಧಿ. ಅದರಂತೆಯೇ ಏಳು ದಿವಸಗಳ ಅಂತರದಲ್ಲಿ ಒಂದು ಜೋರು ಮಳೆ ಆರಂಭವಾಯಿತು, ಸಮುದ್ರವೂ ಉಕ್ಕೇರಿತು. ಅದು ಈಗಿನ ಮಹಾಬಲಿಪುರದ ಕಡೆಯಿಂದ ದಕ್ಷಿಣ ಭಾರತವನ್ನೆಲ್ಲ ಬಳಸಿಕೊಂಡು ಈ ಮನು ಏನು ಹಡಗನ್ನು ನಿರ್ಮಾಣ ಮಾಡಿದ್ದ, ಅದರಲ್ಲಿ ಏನು ಒಂದೊಂದು ಜಾತಿಗೆ ಒಂದೊಂದು ಪಶು ಪಕ್ಷಿ ವೃಕ್ಷಗಳನ್ನು ಕೂಡಿ ಹಾಕಿದ್ದ. ಅಷ್ಟು ದೊಡ್ಡ ಹಡಗನ್ನು ಸಪ್ತಋಷಿಗಳನ್ನು ಕೂಡಿಸಿಕೊಂಡು ಆ ಮೀನು ಏನು ಬಂತು ಅದರ ಬಾಯಿ ಹಲ್ಲಿಗೆ ಗಂಟು ಹಾಕಲಾಗಿ ಅದು ದಕ್ಷಿಣ ಭಾರತವನ್ನು ಬಳಸಿಕೊಂಡು ಈಗ ಗುಜರಾತಲ್ಲಿ ರಾಣ್ ಆಫ್ ಕಚ್ ಅಂತ ಏನು ಹೇಳ್ತೇವೆ ನೋಡಿ, ಭೃಗು ಕಚ್ಚ. ಆ ಭೃಗು ಕಚ್ಚದ ಅಲ್ಲಿ ನೀರಿತ್ತಾವ ಮುಂಚೆ, ಈಗ ಭೂಮಿ ಏನು ಸ್ವಲ್ಪ ಸ್ವಲ್ಪ ರಾಣ್ ಅಂತ ಕಾಣಿಸುತ್ತೆ, ಜೌಗು ಪ್ರದೇಶ ಆವಾಗ ಬರೀ ನೀರಿತ್ತು. ಆ ಮಾರ್ಗದಲ್ಲಿ ಈಗೇನು ಸಿಂಧೂ ನದಿ ಅಂತ ಹೇಳ್ತೇವೆ, ಆ ನದಿ ಇರಲಿಲ್ಲ ಸಮುದ್ರ, ಅಲ್ಲಿಂದ ಮೇಲಕ್ಕೆ ಹೋಗಿ ಮನೋಹ ಅವಸರ್ಪಣಂ ಮನು ಇಳಿದ ಜಾಗ ಅಂತ ಇವತ್ತಿಗೂ ತೋರಿಸ್ತಾರೆ. ಈ ಜಾಗ ಈಗ ಇರುವುದು ಹಿಮಾಚಲ ಪ್ರದೇಶದಲ್ಲಿ, ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ. ಅಲ್ಲಿ ಇಳಿದ ನಂತರ ದೋಣಿ ಇನ್ನಷ್ಟು ಮುಂದಕ್ಕೆ ಹೋಯಿತು. ಈಗ ಕಾಶ್ಮೀರದಲ್ಲಿ ಮನಾಲಿ ಅಂತೇನು ಹೇಳ್ತೀರಿ, ಆ ಮನು ಆಲಯ
ಅದು ದೋಣಿಯ ಆಕೃತಿಯಲ್ಲೇ ಇರುವಂತಹ ಒಂದು ಕಣಿವೆ ಅಂತಾರೆ. ಅಲ್ಲಿ ಪುನಃ ಸೃಷ್ಟಿ ಆರಂಭವಾಗಿ ಈ ಮನು ಈ ಲೋಕವನ್ನು ಕಾಪಾಡಿದ ಅನ್ನೋದು ಮತ್ಸ್ಯಾವತಾರದ ಕಥೆ. ಈ ಕಥೆಯಲ್ಲಿ ಕಾಣಬೇಕಾದ ತತ್ವವನ್ನು ದಶಾವತಾರವನ್ನು ವರ್ಣಿಸ್ತಕ್ಕಂಥವರು ಬಹಳ ಸುಂದರವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಎರಡನೇ ಕೆಲಸವೇನು ಅಂದರೆ, ಅದೇ ಹೊತ್ತಿಗೆ ಮಧುಕೈಟಬರೆಂಬ ಇಬ್ಬ ರಾಕ್ಷಸರು ಬ್ರಹ್ಮದೇವ ತಲೆದಿಂಬಿಗೆ ಇಟ್ಟುಕೊಂಡು ಮಲಗಿದ್ದ ವೇದಗಳನ್ನು ಕದ್ದುಕೊಂಡು ಹೋದರು. ಆ ಕದ್ದುಕೊಂಡು ಹೋದವನ್ನು ವೇದವನ್ನು ಹುಡುಕಿದ್ದು ಈ ಮತ್ಸ್ಯ. ಆಮೇಲೆ ಹಯಗ್ರೀವ ರೂಪದಲ್ಲಿ ಭಗವಂತ ಮಧುಕೈಟಬರನ್ನು ಸಂಹಾರ ಮಾಡಿದ. ಅದರಿಂದ ಮತ್ಸ್ಯಾವತಾರದಲ್ಲಿ ಎರಡು ಕೆಲಸ ಆಯಿತು ಅಂತ ಹೇಳ್ತೇವೆ. ಒಂದು ವೇದಗಳನ್ನು ಪತ್ತೆ ಮಾಡಿ ಲೋಕಕ್ಕೆ ಕೊಟ್ಟದ್ದು, ಇನ್ನೊಂದು ಪುನಃಸೃಷ್ಟಿಗೆ ಕಾರಣವಾಗಿ ಈ ಶ್ರಾದ್ದ ದೇವ ಸತ್ಯವ್ರತ ದೇವ ಈ ಲೋಕವನ್ನು ಕಾಪಾಡಿದ್ದು. ಇದು ಎರಡು ಅವತಾರವನ್ನು ಇಲ್ಲಿ ಕುರಿತು ಹೇಳ್ತಾರೆ. ಆದ್ದರಿಂದ ನಿರ್ಮಗ್ನ ಶ್ರುತಿ ಜಾಲ ಮಾರ್ಗಣ ದಶ ದತ್ತಕ್ಷಣೈರ್ವೀಕ್ಷಣೈ ಅಂತಸ್ತನ್ಮದಿವಾರವಿಂದ ಗಹನ ನ್ಯೌದನ್ವತಿ ನಾಮಪಾಂ ನಿಷ್ಪ್ರತ್ಯೂಹ ತರಂಗ ರಿಂಗಣವಿಧ ಪ್ರತ್ಯೂಢ ಪಾದಶ್ಚಟಾ ಡೋಲಾರೋಹ ಸದೋಹಳಂ ಭಗವತೋ ಮಾತ್ಸಂ ವಪುಃಪಾತುನಃ. ಭಗವಂತನ ಕಣ್ಣೆನ್ನುವುದೇ ಅಲ್ಲಿ ತಾವರೆ ಹೂವಿನಂತೆಯೂ ನೀರಿನ ಒಳಗಡೆ ದೀಪವನ್ನು ಬಿಟ್ಟಂತೆಯೂ ಆಗಿ ಈ ಕಡೆ ಆ ಕಡೆ ಆ ಸುಜ್ಜಾಲವನ್ನು ವೀಕ್ಷಣೈ ಹುಡುಕ್ತಾ ಹುಡುಕ್ತಾ ಆ ತೇಲ್ತಾ ದೋಣಿಯ ರೀತಿಯಲ್ಲಿ ಈ ಸಮುದ್ರದ ನೀರೇನು ಅಲೆ ಅಲೆ ಅದು ಉಯ್ಯಾಲೆ ಅಂತ ಆಡ್ತಾ ಇತ್ತು. ಅದರಲ್ಲಿ ತನ್ನ ಉಯ್ಯಾಲೆಯನ್ನು ತಾನೇ ಮಾಡಿಕೊಂಡು ಭಗವಂತ ಮತ್ಸ್ಯರೂಪದಲ್ಲಿ ಜಗತ್ತಿಗೆ ಈ ವೇದವನ್ನು ಕೊಟ್ಟ. ಈ ಕ್ಷಣ ಧ್ಯಾನ ಸಂಸ್ಪರ್ಶ ಪ್ರಮುಖೈ ಪೋಷಯನ್ ಪ್ರಜಾ ಮತ್ಸ್ಯಕೋರ್ಮ ವಿಹಂಗಾದಿ ವಿಗ್ರಹ ಪ್ರೇಕ್ಷತೆ ಬಭು. ಆಗಮಶಾಸ್ತ್ರದಲ್ಲಿ ಹೇಳ್ತಾರೆ, ಮತ್ಸ್ಯ ಇವತ್ತಿಗೂ ಮೀನೆಂಬುದು ತಾನು ಹಾಕಿದ ಮರಿಗಳನ್ನು ಹೇಗೆ ಸಂರಕ್ಷಣೆ ಮಾಡುತ್ತೆ? ಆ ಮರಿಗೆ ಹಾಲು ಕೊಡುವುದಾಗಲಿ, ತಬ್ಬಿಕೊಳ್ಳುವುದಾಗಲಿ, ಮೈಮುಟ್ಟಿ ಮಾಡುವುದಾಗಲಿ ಮತ್ಸ್ಯಕ್ಕೆ ಶಕ್ಯವಿಲ್ಲ. ಮತ್ಸ್ಯದ ಶಕ್ತಿ ಇರುವುದು ಕಣ್ಣಲ್ಲಿ. ಮೀನಿನ ಕಣ್ಣು ಮುಚ್ಚುವುದಿಲ್ಲ, ಅನಿಮೇಷ. ಕಣ್ಣಿಂದ ಸುಮ್ಮನೆ ನೋಡಿದ ಮಾತ್ರದಿಂದ ಮರಿಗಳು ಬೆಳೆಯುತ್ತಂತೆ. ಹಾಗೆಯೇ ಕೂರ್ಮಾವತಾರದಲ್ಲಿ ಧ್ಯಾನ, ಈ ಕ್ಷಣ ಧ್ಯಾನ ಸಂಸ್ಪರ್ಶ ಪ್ರಮುಖೈ, ಮನುಷ್ಯ ರೂಪದಲ್ಲಿದ್ದರೆ ಮುಟ್ಟಬಹುದು. ಪೋಷಯನ್ ಪ್ರಜಾ ಮತ್ಸ್ಯ ಕೂರ್ಮ ವಿಹಂಗಾದಿ. ವಿಹಂಗ ಅಂದರೆ ಇಲ್ಲಿ ಹಂಸಾವತಾರವನ್ನು ಕುರಿತು ಹೇಳ್ತಾರೆ. ಮಾತ್ಸ್ಯಂ ಬಪುಹು ಪಾತುನಃ. ಇದು ಮತ್ಸ್ಯಾವತಾರದ ಒಂದು ಕಥೆ. ಇದನ್ನು ವೇದಾಂತ ದೇಶಕರು ದಯಾಶತಕದ 82ನೇ ಶ್ಲೋಕದಲ್ಲಿ ಕೂಡ, ಪ್ರಸೂಯ ವಿವಿಧಂ ಜಗತ್ ತದಭಿವೃದ್ಧಯೇ ತ್ವಂ ದಯೇ ಸಮೀಕ್ಷಣ ವಿಚಿಂತನ ಪ್ರಭೃತಿಭಿ ಸ್ವಯಂ ತಾದೃಶೈ ವಿಚಿತ್ರ ಗುಣಚಿತ್ರಿತಾಂ ವಿವಿಧ ದೋಷ ವೈದೇಶಿಕೀ ವೃಷಾಚಲಪತೇ ತನುಂ ವಿಷಸಿ ಮತ್ಸ್ಯ ಕೂರ್ಮಾಧಿಕಂ. ಇದು ಭಗವಂತನ ದಯೆ, ವೆಂಕಟೇಶ್ವರನ ದಯೆ ಹೇಗಿದೆ ಅಂದರೆ, ಪ್ರಸೂಯ ವಿವಿಧಂ ಜಗತ್, ಜಗತ್ ಸೃಷ್ಟಿ ಮಾಡಿದ್ದು ಅದು ಏನು ದೊಡ್ಡದಲ್ಲ, ತದ ಅಭಿವೃದ್ಧಯೇ ಆ ಜಗತ್ತು ಅಭಿವೃದ್ಧಿ ಹೊಂದುವುದಕ್ಕೋಸ್ಕರವಾಗಿ, ಸಮೀಕ್ಷಣ ಕಣ್ಣು ಬಿಟ್ಟು ಅದನ್ನು ಕಟಾಕ್ಷ ಮಾಡುವುದು, ವಿಚಿಂತನ ಧ್ಯಾನ ಮಾಡುವುದು, ಇವುಗಳಿಂದ ವಿಚಿತ್ರ ಗುಣಚಿತ್ರಿತಾಂ ವಿವಿಧ ದೋಷ ವೈದೇಶಿಕಿ. ಮೀನು ಒಂದು ಮೇಲೆ ಅದ್ರಲ್ಲಿ ದೋಷ ಇರಬೇಕಲ್ಲ, ಅದು ಏನಿಲ್ಲ. ವಿಚಿತ್ರ ಗುಣಚಿತ್ರಿತಾಂ, ಅನೇಕ ದ್ವಿಗುಣವುಳ್ಳದ್ದು, ವಿವಿಧ ದೋಷ ವೈದೇಶಿಕಿ. ಗುಣಚಿತ್ರಿತ ಅಂದ್ರಲ್ಲ ಅಂದರೆ, ಮುಂದಿನ ಸೃಷ್ಟಿಗೆ ಬೇಕಾದ ಪಶು ಪಕ್ಷಿ ಬೀಜಗಳನ್ನೆಲ್ಲ ಹೊತ್ತುಕೊಂಡು ಹೋಗುವ ಹಡಗನ್ನು ಎಳೆಯುವ ಅಷ್ಟು ದೊಡ್ಡ ಶಕ್ತಿ ಸಾಮಾನ್ಯ ಮೀನು ಇರೋದಿಲ್ಲ. ಭಗವಂತ ಆ ರೂಪವಂತ ಅಳ್ಕೊಂಡ, ನೀರಲ್ಲಿ ಈಜುವುದಕ್ಕೋಸ್ಕರವಾಗಿ ನಮ್ಮಲ್ಲಿರುವಂತೆ ದೋಷಗಳಿಲ್ಲದೇ ಇದ್ದದ್ದು ಇಂಥ ನಿರ್ದೋಷವಾದ ಗುಣ ಸಮೃದ್ಧವಾದ ಮತ್ಸ್ಯಾದಿ ರೂಪವನ್ನು ಹೇ ತಾಯಿ ದಯಾದೇವಿ ಭಗವಂತ ಧರಿಸುವಂತೆ ಮಾಡಿ ನೀನು ಲೋಕವನ್ನು ಕಾಪಾಡ್ತೀಯೇ. ಅತಿಮಾನುಷ ಶೀಲವೃತ್ತವೇಷೈ ಅತಿವೃತ್ತಾಮರ ವಿಕ್ರಮ ಪ್ರತಾಪೈ ಅತಿಲಂಘಿತ ಸರ್ವಲೋಕ ಸಾಮ್ಯಂ
ವರಯೇ ವೈಷ್ಣವ ವೈಭವಾವತಾರಂ. ಶ್ರೀವತ್ಸಜನ್ನ ಮಿಶ್ರರೆಂಬ ಆಚಾರ್ಯರು ಅತಿಮಾನುಷ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ. ಅದರ ಆರಂಭದಲ್ಲಿ ಹೇಳ್ತಾರೆ, ಈ ದಶಾವತಾರಗಳಲ್ಲಿರುವ ಲೀಲೆಗಳೆಲ್ಲವೂ ಮನುಷ್ಯರ ಲೆಕ್ಕ, ಮನುಷ್ಯರ ಗಣನೆ, ಅವರ ಚಿಂತನೆಗೆ ಮೀರಿದ್ದು ಅತಿಮಾನುಷ ಅಂತ ಹೇಳ್ತಾರೆ. ಶೀಲವೂ ಹಾಗೆ, ವೃತ್ತವೂ ಹಾಗೆ, ವೇಷವೂ ಹಾಗೆ. ಪರಾಕ್ರಮ ನೋಡಿದರೆ ಅತಿವೃತ್ತ ಅಮರ ಅವಿಕ್ರಮ ಪ್ರತಾಪೈಹಿ. ದೇವತೆಗಳು ಯಾರು ಮಾಡುವುದಕ್ಕೆ ಸಾಧ್ಯವಿಲ್ಲದೇ ಇರುವಂಥ ವಿಚಿತ್ರವಾದ ಲೀಲೆಗಳನ್ನು, ಅತಿಲಂಘಿತ ಸರ್ವಲೋಕ ಸಾಮ್ಯಂ, ಯಾವ ಮನುಷ್ಯನಿಗೂ ಸಮವೆಂಬುದಾಗಿ ಭಾವಿಸುವುದಕ್ಕೆ ಆಗದೇ ಇರುವಂಥ ವರಯೇ ವೈಷ್ಣವ ವೈಭವಾವತಾರಂ. ಇದು ವಿಭವಾವತಾರ ಅಂತ ಹೇಳ್ತೇವೆ. ಈಗ ನಾವು ಲೆಕ್ಕ ಹಾಕುವಾಗ ಅವತಾರಗಳಲ್ಲಿ ಮತ್ಸ್ಯವೇ ಮೊದಲನೆಯದು ಅಂತ ನಾವು ಹೇಳ್ತೇವೆ. ಈ ಯಾವ ಅವತಾರ ಯಾವ್ಯಾವ ಕಾಲದಲ್ಲಿ ನಡೆಯುತ್ತೋ, ಕೆಲವರು ಜ್ಞಾನಿಗಳು ಸೌಕರ್ಯಾರ್ಥವಾಗಿ ಒಂದು ಕಡೆ ಕೂಡಿಸ್ಕೊಂಡಿದ್ದಾರೆಯೇ ಹೊರತು ಇದು ಇದೇ ಕ್ರಮದಲ್ಲಿ ನಡೆಯಿತು ಅಂತ ನಾವೇನು ಹಾಗೆ ಹೇಳುವ ಹಾಗಿಲ್ಲ. ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಮತ್ಸ್ಯಾವತಾರವನ್ನು ಕುರಿತು ಒಂದು 14 ಶ್ರೀನಾಮಗಳನ್ನು ವರ್ಣನೆ ಮಾಡಿದ್ದಾರೆ. ಗುರುಹು, ಗುರುತಮಃ, ಧಾಮಃ, ಸತ್ಯಃ, ಸಮಿಷಃ, ಅನಿಮಿಷಃ, ಸೃಗ್ವೀ, ವಾಚಸ್ಪತಿಃ, ಉದಾರಧೀಃ, ಅಗ್ರಣೀಃ, ಗ್ರಾಮಣೀಃ, ಶ್ರೀಮಾನ್, ನ್ಯಾಯಃ, ನೇತಾ, ಸಮೀರಣಃ. ಇದು 14 ಮತ್ಸ್ಯಾವತಾರವನ್ನು ಕೂರುತ್ತಿದ್ದು. ಆಶ್ಚರ್ಯವೆಂದರೆ ಇದೇ ಶ್ರೀನಾಮಗಳು ಹೆಚ್ಚು ಕಮ್ಮಿ ಈ ದೊರೆ ಸತ್ಯವ್ರತ ದೊರೆ ಆ ಕಾರಣ ಮತ್ಸ್ಯನನ್ನು ಕೊಂಡಾಡುವ ಸ್ತೋತ್ರದಲ್ಲಿ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಹಡಗನ್ನು ಇಳಿಸಿದ ಕೂಡಲೇ ಕೆಳಗಿಳಿದ ಮನು ಆ ಮತ್ಸ್ಯವನ್ನು ತಾನು ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ಅನಾದಿ ಅವಿದ್ಯಾ ಉಪಹತ ಆತ್ಮ ಸಂವಿಧ ತನ್ಮೂಲ ಸಂಸಾರ ಪರಿಶ್ರಮಾತುರಾಹ ಯದೃಚ್ಛಯಾಯ ಉಪಸೃತ ಯಮಾಪ್ನುಯೋ ವಿಮುಕ್ತದೋನಃ ಪರಮೋ ಗುರುರ್ಭವಾನೇ. ನೋಡಿ, ಗುರು ಶಬ್ದ ಹಾಕಿದ. ಮನುಷ್ಯನಿಗೆ ಉಂಟಾಗುವ ಮಾಯೆ ಅಂತೇನಿದೆ ಅದಕ್ಕೆ ಮೂಲವಾದ ಸಂಸಾರ, ಅದರಲ್ಲಿ ಬರುವ ಪರಿಶ್ರಮ, ಅವಿದ್ಯೆ, ಅಜ್ಞಾನ, ಇವುಗಳನ್ನು ಹೋಗಲಾಡಿಸ್ತಕ್ಕಂಥ ಗುರುವೇ ನೀನು ಅಂತ ಮತ್ಸ್ಯಾವತಾರದಲ್ಲಿ ಗುರುತ್ವ ಹೇಗೆ? ಮತ್ಸ್ಯಾವತಾರದ ಉಪದೇಶ ಇಲ್ಲ, ಮತ್ಸ್ಯಾವತಾರ ವೇದವನ್ನು ಲೋಕಕ್ಕೆ ಕೊಟ್ಟದ್ದು ಅಂತ ಹೇಳ್ತಾರೆ. ಆದ್ದರಿಂದ ಇಂಥ ನೀನು ಲೋಕದಲ್ಲಿ ಮನುಷ್ಯರು ಮಾಡುವುದಕ್ಕಾಗದೇ ಇರೋ ಕೆಲಸ ಅಂದರೆ ಈ ಆಪತ್ಕಾಲದಲ್ಲಿ ಬರುವ ರಕ್ಷಣೆಯ ವೃತ್ತ ಅಂತ. ಇದನ್ನು ಮಾಡಿದ್ದೀನಿ, ನಮಸ್ಕಾರವಿರಲಿ ಎಂಬುದಾಗಿ ಸುಮಾರು 10 ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದು ಬಹಳ ಆಶ್ಚರ್ಯಕರವಾದಂಥ ಅವತಾರ. ಮತ್ಸ್ಯಾವತಾರಕ್ಕೆ ಮಂಗಳವಾಗಲಿ.